ಕೋಲಿಗೆ ಕೂಡ ನಾವು ಈಗಾಗಲೇ ಅದರ ಬಗ್ಗೆ ಚಿಂತನೆ ನಡೆಸಿ ಅವರೊಂದಿಗೆ ಸರ್ಕಾರಿ ಪ್ರಾಥಮಿಕ ಶಾಲೆಯ 389 ಮಕ್ಕಳನ್ನು ಒಳಗೊಂಡಂತೆ ಕ್ಯಾರ್ಕೋಪುರದಲ್ಲಿ ಅದನ್ನ ಈ ವರ್ಷದವರೆಗೆ ಅದನ್ನು ಜಾರಿಗೊಳಿಸ್ತಾ ಇದ್ದೀವಿ ಅದರಂತೆ ಬರುವ ದಿನದಲ್ಲಿ ಮಹತ್ವದ ಯೋಜನೆಗಳಾದ ಒಂದು ಪ್ಲಾನೆಟೋರಿಯಂ ಅನ್ನು ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ನಾವು ಚಿಂತನೆ ನಡೆಸಿವಿ ಅದು ತಾಂತ್ರಿಕ ಕಾರಣಗಳಿಂದ ಅಪೂರ್ಣ ಆಗಿದೆ ಅದೊಂದಿಗೆ ಅರ್ಥ್ ಸೈನ್ಸ್ ಅದೊಂದು ಅದೊಂದು ಪ್ರಾಜೆಕ್ಟ್ ಎರಡು ಪ್ರಾಜೆಕ್ಟ್ಗಳನ್ನು ಈ ತಿಂಗಳಲ್ಲಿ ಅದಕ್ಕೊಂದು ತೀರ್ಮಾನ ತೆಗೆದುಕೊಂಡು ಅದನ್ನು ಮಾಡಬೇಕಂತ ಹೇಳಿ ನಾನು ಮಾನ್ಯ ಹೊರಟ್ಟಿ ಸಾಹೇಬರಿಗೆ ಈ ಸಂದರ್ಭದಲ್ಲಿ ನಾನು ಪ್ರಾದೇಶಿಕ ವಿಜ್ಞಾನ ಕೇಂದ್ರದಿಂದ ಕೇಳ್ಕೊತಾ ಇದ್ದೀನಿ ಅದರಂತೆ ಬರುವ ದಿನದಲ್ಲಿ ಅಕ್ವೇರಿಯಂ ಗ್ಯಾಲರಿ ಒಂದು ಮನ್ನೆ ನಾವು ಈಗಾಗಲೇ ಅದನ್ನು ಪ್ಲಾನ್ ಮಾಡಿದ್ವಿ ಮತ್ತು ಎಸ್ಟಿಮೇಷನ್ ಕೂಡ ಮಾಡಿದ್ವಿ ನಾ ಬಂದ ನಂತರ ಅದಕ್ಕೆ ಅಕ್ವೇರಿಯಂ ಗ್ಯಾಲರಿ ಈ ಭಾಗದಲ್ಲಿ ಎಲ್ಲಿ ಇಲ್ಲ ಅಕ್ವೇರಿಯಂ ಗ್ಯಾಲರಿ ಕಾರವಾರದಲ್ಲಿ ಇದ್ದಿದ್ದು ಈಗ ಸ್ಥಗಿತಗೊಂಡಿದೆ ಅದು ಬೆಂಗಳೂರಲ್ಲಿ ಮಾತ್ರ ಅಕ್ವೇರಿಯಂ ಗ್ಯಾಲರಿ ಇದೆ ಅದಕ್ಕೆ ಅದು ಒಂದು ಆಕರ್ಷಣೀಯ ಕೇಂದ್ರವಾಗಿ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಒಂದು ಮಕ್ಕಳಿಗಾಗಿ ಗ್ಯಾಲರಿ ಜೊತೆಗೆ ಅದು ಇರಲಿ ಅನ್ನೋ ತೀರ್ಮಾನದಂತೆ ನಾನು ಈಗ ಒಂದು ವಾರದಲ್ಲಿ ಅದನ್ನು ಎಸ್ಟಿಮೇಷನ್ ತಯಾರು ಮಾಡಿದ್ದೇನೆ ಅದಕ್ಕೆ ಇಂಥ ಯೋಜನೆಗಳನ್ನ ನಾವೆಲ್ಲ ಈಗ ಒಳಕೊಂಡಂತೆ ಮಾಡ್ತಾ ಇದ್ದೀವಿ ಆಕಸ್ಮಿಕವಾಗಿ ನಾನು ಎಂಎಲ್ಸಿ ಆದೆ ಆಕಸ್ಮಿಕವಾಗಿ ಎಂಎಲ್ಸಿ ಆದಾಗ ಏನಾದರೂ ಒಂದು ಮಾಡಬೇಕು ನಾನು ಇಂಥ ಸ್ಥಾನ ಕೊಟ್ಟರೆ ಶಿಕ್ಷಕರು ತಿಳ್ಕೊಂಡು ಹೇಳಿ ಒಟ್ಟು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ತಿಳ್ಕೊಂಡು ಅಲ್ಲಿಂದ ಇಲ್ಲಿಗೆ ಶಿಕ್ಷಕರಿಗೆ ನನಗೆ ಸ್ಥಾನ ಕೊಟ್ಟರು ಅವರು ಹೋರಾಟ ಮಾಡ್ತಾ ಬಂದು ಭಾರತ ದೇಶದಲ್ಲಿ ಯಾರು ವಿಧಾನ ಪರಿಷತ್ಗೆ 7 ಸರಿ ಆರಿಸಿ ಬಂದಿಲ್ಲ ನಾನು ಬಂದಿದ್ದೀನಿ ನಾನು ಬಂದಿದ್ದೀನಿ ಅಂದ್ರೆ ನಾನು ಆರಿಸಿ ಕಳಿಸಿದೆ ನೀವು ನೀವು ನಾ ಬಂದಂಗಲ್ಲ ಮೊನ್ನೆ ನಾನು ಸಭಾಪತಿ ಆದಾಗ ನನ್ನ ಈ ಸಭಾಪತಿಯ ಒಂದು ಇದನ್ನು ನಾನು ಶಿಕ್ಷಕರಿಗೆ ಅರ್ಪಿಸ್ತೇನೆ ಅಂತ ಕೂಡ ಹೇಳಿದೆ ಪೇಪರ್ ನೋಡಿದ್ರು ಮಾಧ್ಯಮದ ಸ್ನೇಹಿತರು ಕೇಳಿದ್ರು ಏನ್ ಸರ್ ನಿಮ್ಮ ಮುಖ್ಯಮಂತ್ರಿಗಳು ನಿಮ್ಮ ಮಾಜಿ ಪ್ರಧಾನಮಂತ್ರಿಗಳು ನಿಮ್ಗೆಲ್ಲ ಬಹಳ ಪ್ರೈಮ್ ಮಿನಿಸ್ಟರ್ಗಳು ಮಾತಾಡಿ ನಿಮ್ಮ ಸಭಾಪತಿ ಮಾಡಿದ್ರು ಅವ್ರು ಹೇಳಿಲ್ಲ ನಿಮ್ಮ ಟೀಚರ್ ಸೇರಿದ್ರು ನಾ ಹೇಳಿದೆ ಯಾರಾದರೂ ಹೆತ್ತ ತಂದೆ ತಾಯಿಗಳ ಮಗನ ಹೆತ್ತ ಹೆರಿಗೆ ಮಗನ ಹಡಿದಿದ್ರೆ ಅವ್ ಮತ್ತೆ ದೊಡ್ಡವಂತ ಹೆಂಗ್ ಗೊತ್ತಾಗಿದ್ ಅಂತ ಹೇಳಿದೆ ಹಂಗೆ ನನಗೆ ಶಿಕ್ಷಕರು ಮೊದಲು ನಾನು ಆರಿಸಿ ಬಂದಾಗ ನಾ ಇಲ್ಲಿ ಕೂತ್ಕೊಳ್ಳೋ ಅಂದಾತು ನಂತರ ಅವರೆಲ್ಲ ಅಂತ ಹೇಳಿದೆ ಅವನು ಅದಕ್ಕೆ ಅಂದ್ರೇನು ನನಗೆ ಸೈದಾಪುರ ಸರ್ ನನಗೆ 80ರೊಳಗೆ ಟೀಚರ್ಸ್ ವೋಟ್ ಹಾಕಿದ್ರು 2014 ಅವ್ರ ಮಗಳು ಮಗ ವೋಟ್ ಹಾಕಿದ್ರು ಅವ್ರು ಕೂಡ ಹೊಂದೀನಿ ಇವ್ರು ಕೂಡ ಹೊಂದಿನ ಜನರೇಷನ್ ಗ್ಯಾಪ್ ಇದ್ರು ಸಹಿತ ಅಂದ್ರೆ ಏನು ನನ್ನ ಹೇಳೋದು ಅರ್ಥ ಅಂದ್ರೆ ಒಂದ್ಸರಿ ಮನುಷ್ಯನಿಗೆ ಅಪಾರ್ಚು ಸಿಕ್ಕಾಗ ಅದನ್ನ ಬಹಳ ರೀತಿಯಿಂದ ಸದುಪಯೋಗ ಮಾಡಿಕೊಂಡು ಜನಪರವಾದಂತ ಕೆಲಸಗಳನ್ನು ಮಾಡ್ಬೇಕು ಬಳು ಶೆಟ್ಟಿ ಅವರು ನಿರ್ದೇಶ ಆಗುವಾಗ ನನ್ನ ಕಡೆ ಬಂದಿದ್ರು ನಾನು ಹೇಳಿದೆ ನೋಡಪ್ಪ ಬಹಳ ದೊಡ್ಡ ಸ್ಥಾನದು ಜವಾಬ್ದಾರಿ ಇದು ಮತ್ತೆ ಟೆಂಪರ್ ಕಳ್ಕೊಂಡು ಏನಾರು ಮಾಡಿಗಿಡಿ ಅಂತ ಹೇಳಿದೆ ನಾನು ನಾವೆಲ್ಲ ಒಮ್ಮೆ ಅತಿಯಾರು ಟೆಂಪರ್ ಕಳ್ಕೊಂಡು ಬಿಡ್ತೀವಿ ಇಲ್ಲ ನಾನು ಮಾಡಿ ತೋರಿಸ್ತೀನಿ ಅನ್ನೋರು ಅಂದ್ರು ಅದಕ್ಕೆ ನನಗನಿಸ್ತಿ ಇವತ್ತ ಅವರಿಗೆ ಸರ್ಕಾರ ಅವ್ರಿಗೇನು ನಿರ್ದೇಶಕರು ಮಾಡಿದ್ರು ಬಹಳ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾರೆ ಅನ್ನೋದಕ್ಕೆ ನಾನು ಬಹಳ ಅಭಿಮಾನದಿಂದ ಹೇಳ್ತಿದ್ದೀನಿ ಹಂಗೆ ಯಾರೋ ದೊಡ್ಡ ದೊಡ್ಡವ್ರಿಗೆ ಯಾವ ಸ್ಥಾನ ಸಿಕ್ಕೋ ಏನು ಅನ್ಸಂಗಿಲ್ಲ ಆದರೆ ಜೀವನದಲ್ಲಿ ಯಾರಿಗೂ ಸ್ಥಾನ ಸಿಗಲಿಕ್ಕಿಲ್ಲ ಅನ್ನುವಂಥ ಭಾವನೆ ಇದ್ದಾವೆ ಸಿಕ್ಕಾಗ ಏನಾದರೂ ಮಾಡಿ ತೋರಿಸ್ಬೇಕು ಅನ್ನೋದಾಗ್ತಿದೆ ಹಂಗೆ ನೀವು ವಿಚಾರ ಮಾಡಿರಿ ನಾನು ನಿಮ್ಮಂಗೆ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದೆ ನಮ್ಮ ಕನಸಿನಲ್ಲಿ ನಾನು ನಂಬಿರಲಿಲ್ಲ ಆ ಇದಕ್ಕೆ ಬಂದು ಬಂದಾಗ ಆ ಸ್ಥಾನ ಸಿಕ್ಕಾಗ ಅದನ್ನ 4 ಜನರಿಗೆ ಒಳ್ಳೇದು ಮಾಡಿ ನಮಗೂ ಒಳ್ಳೇದಾಗಿದೆ ಜನರಿಗೂ ಒಳ್ಳೇದಾಗಿದೆ ಇವತ್ತು ರಾಜ್ಯದಲ್ಲಿ ಇಡೀ ಶಿಕ್ಷಕರ ಸಮುದಾಯ ನಿಂದು ಗಟ್ಟಿಯಾಗಿ ನಿಂತಿದೆ ಅನ್ನೋದಕ್ಕೆ ಉದಾಹರಣೆ ಏನಂದ್ರೆ ನಮ್ಮ ನಿಮ್ಮ ಏನು ಒಂದು ವಿಶ್ವಾಸ ವಿಶ್ವಾಸ ಇರಬೇಕಾಗಿತ್ತು ಮನುಷ್ಯನಿಗೆ ಆ ವಿಶ್ವಾಸದಿಂದ ನನ್ನ ಮೇಲೆ ವಿಶ್ವಾಸ ಇಟ್ಟಾಗ ನಾನು ಹೇಳಿದೆ ನನ್ನ ಮೇಲೆ ವಿಶ್ವಾಸ ಇಟ್ಟು ಕಳಿಸಿದಂಥ ಶಿಕ್ಷಕರಿಗೆ ನಾನು ಎರಡು ಬಗೆ ಹೆಂಗಿರುತ್ತೆ ಅದನ್ನು ಮಾಡ್ತಾ ಬಂದಾಗ ಎಲ್ಲರೂ ನನ್ನ ಪರವಾಗಿ ನೀವು ಗಟ್ಟಿಯಾಗಿ ನಿಂತದಕ್ಕೆ ನಾನು ಈ ಸ್ಥಾನಕ್ಕೆ ಹೋಗಿ ಅನ್ನೋದನ್ನು ಭಾಳ ಅಭಿಮಾನದಿಂದ ಹೇಳ್ತೀನಿ ಅದಕ್ಕೆ ಏನಾದರೂ ಇವತ್ತು ನನಗೊಂದು ಕ್ರೆಡಿಟೋ ಮತ್ತೊಂದೋ ಮುಗಿದೊಂದೋ ಬರಬೇಕಾದ್ರೆ ಮೊಟ್ಟ ಮೊದಲು ನನ್ನ ಶಿಕ್ಷಕರ ಕಾರಣ ಅನ್ನೋದನ್ನು ಭಾಳ ಇದು ಹೇಳಿ